ನಮ್ಮ ಅಧ್ಯಕ್ಷ ಅಂತ ಅನಿಲ್ ಅವರು, ಜಿಲ್ಲಾ ಪಂಚಾಯತಿಯ ಸದಸ್ಯರಂತ ಬಿ ಎಂ ಕೃಷ್ಣಪ್ಪನವರು, ಸ್ಥಳೀಯ ಮುಖಂಡರ ಅಂತ ನಾಮಿನೇಟೆಡ್ ಕಾರ್ಪೊರೇಟ್ ಅಂತ ನಮ್ಮ ರಮೇಶ್ ಆರಾಧ್ಯವರು, ಎಲ್ಲರೂ ಭಾಳ ಏನು ನರೇಂದ್ರ ಮೋದಿಯವರು ಲಾಕ್ಡೌನ್ ಮಾಡಿದ ಮೇಲೆ ಸನ್ಮಾನ್ಯ ಯಡಿಯೂರಪ್ಪನವರು ಅದನ್ನು ಪಾಲನೆಯನ್ನು ಮಾಡ್ತಿದ್ದಾರೆ. ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವರಿಗೆ ಆಹಾರದ ಕಿಟ್ಗಳನ್ನು ಕೊಡುವಂಥ ಕೆಲಸ ನಮ್ಮ ಚೇರ್ಮನ್ರು ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು, ಅದರಲ್ಲೂ ನಮ್ಮ ಆಶಾ ಕಾರ್ಯಕರ್ತರಿಗೆ ಮೊದಲು ಅವರ ಒಂದು ಕ್ಷೇಮ ಆರೋಗ್ಯವನ್ನು ವಿಚಾರಿಸೋ ದೃಷ್ಟಿಯಿಂದ ಅವ್ರಿಗೂ ಕಿಟ್ಟನ್ನು ಕೊಟ್ಟು, ಏನು ಇವತ್ತು ಟೆಂಪ್ರೇಚರ್ ಎಷ್ಟಿದೆ ಅಂತ ಹೇಳಿ ಆಶಾ ಕಾರ್ಯಕರ್ತರಿಗೂ ಚೆಕ್ ಮಾಡಿದಾಗ ಅದರಲ್ಲಿ ಅವರು ಭಾಳ ಒಂದು ರೀತಿ ಎನರ್ಜಿ ಸ್ಟ್ರಾಂಗ್ ಇದೆ, ಶಕ್ತಿಯುತವಾಗಿ ಕೆಲಸ ಮಾಡ್ತಾರೆ. ಭಗವಂತ ಯಾರ್ಯಾರು ಆಶಾ ಕಾರ್ಯಕರ್ತರು ಕರೋನಾಗೆ ಯಾರ್ಯಾರು ಕೆಲಸ ಮಾಡ್ತಾರೆ ಅವರಿಗೆ ಆಯಸ್ಸು ಆರೋಗ್ಯೇಶ್ವರ ಚೆನ್ನಾಗಿ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀವಿ. ಇವತ್ತಿನ ಕಾರ್ಯಕ್ರಮ ನಮ್ಮ ಶಾಸಕ ಅಂಕೃಷ್ಣಪ್ಪ ನೇತೃತ್ವದಲ್ಲಿ 8,000 ಜನಕ್ಕೆ ಕಿಟ್ ಕೊಟ್ಟಿದ್ದೀವಿ, ಮತ್ತು ಆಶಾ ಕಾರ್ಯಕರ್ತರಿಗೆ ಕಿಟ್ಟು ಮತ್ತು ಸ್ಯಾನಿಟೈಸರ್ ಮತ್ತು ಮಾಸ್ಕ್ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ 10,000 ಜನಕ್ಕೆ ಕಿಟ್ ಕೊಟ್ಟಿದ್ವಿ, 15,000 ಮಾಸ್ಕು ಮತ್ತು 7,000 ಸ್ಯಾನಿಟೈಸರ್ ಹಂಚಿದ್ವಿ. ಯಾವ ಊರು ಕೊಟ್ಟಿದ್ರಿ ಸರ್? ಬೆಟ್ಟದಸ್ಪುರ ಮತ್ತು ಒಂದೇನಹಳ್ಳಿ ದೊಡ್ಡದೂರು ಮೈಸೂರು ಕಟಾಗಿನಿಂದ ಇಲ್ಲಿವರೆಗೂ ಬೆಳಿಗ್ಗೆ ಮತ್ತು ಸಾಯಂಕಾಲ 7,000 ಜನಕ್ಕೆ ಊಟ ಕೊಡ್ತೀವಿ. ಮತ್ತು ಇದರ ಲಾಕ್ಡೌನ್ ಅಂತ್ಯ ಆದರೂ ಕೂಡ ಇನ್ನೂ ಒಂದು ತಿಂಗಳು ಕಂಟಿನ್ಯೂ ಮಾಡ್ತೀವಿ. ಏನು ದೋಸದೇನೆ ಕೊಡೋದಾಗ್ಬೋದು ಮತ್ತು ಆಹಾರ ವಿತರಣೆ ಬೆಳಿಗ್ಗೆ ಸಾಯಂಕಾಲ ಅದೇ ಒಂದು 2,000 ಜನಕ್ಕೆ.